Hello everyone, welcome to our Veranda is Kannada YouTube channel. This is Ashwini. SBI PO 2022 notification out agide hagadre enen eligibility irbeku ee ondu nodu post ke apply madbeku anta annodana complete agi ee ondu video dalli nan heltini. So idella ide modalne barige namma YouTube channel ge neevu visit martidre andre please subscribe to our YouTube channel and press the bell icon to get further updates. Okay na? ಫಸ್ಟ್ ಥಿಂಗ್ ನೀವು ಈ ಒಂದು ಪೋಸ್ಟ್ಗೆ ಯಾವಾಗಿಂದ ಅಪ್ಲೈ ಮಾಡ್ಬೋದು ಅಂತ ಅಂದರೆ 22 ಅಂದರೆ ಇವತ್ತಿಂದ ನೆಕ್ಸ್ಟ್ ಮಂತ್ ಮುಂದಿನ ತಿಂಗಳು 12ನೇ ತಾರೀಕುವರೆಗೂ ಕೂಡ ಕೊನೆಯ ದಿನಾಂಕ ಇದೆ ಈ ಒಂದು ಪೋಸ್ಟ್ಗೆ ನೀವು ಅಪ್ಲೈ ಮಾಡೋದಕ್ಕೆ. ಹಾಗಾದರೆ ಅಪ್ಲಿಕೇಶನ್ ಫೀ ಎಷ್ಟರೊಳಗಡೆ ನೀವು ಪೇ ಮಾಡಬೇಕು ಅಂತ ಅಂದರೆ ಸೇಮ್ 22ನೇ ತಾರೀಕು ಇವತ್ತಿಂದ ನೆಕ್ಸ್ಟ್ ಮಂತ್ 12ನೇ ತಾರೀಕುವರೆಗೂ ಕೂಡ ನಿಮಗೆ ಟೈಮ್ ಇದೆ, ಅದರ ಒಳಗಡೆನೆ ನೀವು ಪೇ ಮಾಡಬೇಕು. ಆನ್ಲೈನ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಯಾವಾಗಿದೆ ಅಂದರೆ 17, 18, 19, 20 ಡಿಸೆಂಬರಲ್ಲಿ ನಿಮಗೆ ಬರುತ್ತೆ. ಸೊ ಟೈಮ್ ಇದೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಡಿಸೆಂಬರ್ನ ಬಿಟ್ಟರು ಕೂಡ ಇನ್ನು 2 ಮಂತ್ಸ್, 2.5 ಮಂತ್ಸ್ ನಿಮಗೆ ಟೈಮ್ ಇದೆ. ಹಾಂ, ನೀಟಾಗಿ ಇವತ್ತಿಂದ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದರೂ ಕೂಡ ಪ್ರಿಲಿಮ್ಸ್ನ ನೀವು ಕ್ಲಿಯರ್ ಮಾಡ್ಬೋದು. ಅದೇ ರೀತಿ ಡಿಕ್ಲರೇಷನ್ ಆಫ್ ರಿಸಲ್ಟ್, ಪ್ರಿಲಿಮ್ಸ್ ಎಕ್ಸಾಮ್ ರಿಸಲ್ಟ್ ಕೂಡ ನಿಮಗೆ ಡಿಸೆಂಬರ್ ಆರ್ ಜಾನ್ವರಿನಲ್ಲಿ ಬರುತ್ತೆ. ಆನ್ಲೈನ್ ಮೇನ್ಸ್ ಎಕ್ಸಾಮ್ ನಿಮಗೆ ಜಾನ್ವರಿ ಆರ್ ಫೆಬ್ರವರಿ ಬರುತ್ತೆ. ರಿಸಲ್ಟ್ ಕೂಡ ನಿಮಗೆ ಫೆಬ್ರವರಿನಲ್ಲೇ ಆನ್ಲೈನ್ ಮೇನ್ ಎಕ್ಸಾಮಿನೇಷನ್ ಬರುತ್ತೆ. ಫೇಸ್ 3 ಅಂದರೆ ಈ ಒಂದು ಪೋಸ್ಟಲ್ಲಿ ನಿಮಗೆ ಪ್ರಿಲಿಮ್ಸು, ಮೇನ್ಸು ಮತ್ತು ಇಂಟರ್ವ್ಯೂ ಮೂರು ಫೇಸಲ್ಲಿ ನಿಮಗೆ ಟೆಸ್ಟ್ ಮಾಡಿಬಿಟ್ಟು ಪೋಸ್ಟಿಗೆ ರಿಕ್ರೂಟ್ ಮಾಡ್ಕೋತಾರೆ. ಹಾಗಾದರೆ ಫೇಸ್ 3 ಯಾವಾಗಿದೆ ಅಂತ ಅಂದರೆ ಫೆಬ್ರವರಿ ಆರ್ ಮಾರ್ಚ್. ಓಕೆ, ಫೈನಲ್ ರಿಸಲ್ಟ್ ನಿಮಗೆ ಮಾರ್ಚ್ ಆನ್ವರ್ಡ್ಸ್, ಮಾರ್ಚ್ ಆದಮೇಲೆ ನಿಮಗೆ ಫೈನಲ್ ರಿಸಲ್ಟ್ನ ಅವರು ಕೊಡ್ತಾರೆ. ಕ್ಲಿಯರ್? ಟ್ರೈನಿಂಗ್, ಹಾಗಾದರೆ ವೇಕೆನ್ಸೀಸ್ ಎಷ್ಟಿದೆ ಅಂತ ಅನ್ನೋದಾದರೆ 1673 ವೇಕೆನ್ಸೀಸ್ ಇದ್ದಾವೆ ಎಸ್ ಬಿ ಐ ಪಿ ಒ ಪೋಸ್ಟಲ್ಲಿ. ಸೊ ಇದಕ್ಕೆ ಏಜ್ ಲಿಮಿಟ್ ಎಷ್ಟಿರಬೇಕು ಅಂತ ಅಂದರೆ ನಾಟ್ ಬಿಲೋ 21ಕ್ಕಿಂತ ಕಡಿಮೆ ಇರಬಾರ್ದು, 30ಗಿಂತ ಜಾಸ್ತಿ ಇರಬಾರ್ದು. ಓಕೆನಾ? ಸೊ ಹಾಗಾದರೆ ನಿಮ್ಮ ಡೇಟ್ ಆಫ್ ಬರ್ತ್ ಏನಾಗಿರಬೇಕು, 1/4/2022 ಒಳಗಡೆ ಅಂದರೆ 2022 ಓಕೆ ಇಲ್ಲಿದ್ದ ಹುಟ್ಟಿರಬಾರ್ದು ಅಲ್ಲ, 1/4/2022ಕ್ಕೆ ನೀವು ಕನ್ಸಿಡರ್ ಮಾಡಿದ್ರಿ ಜಾನ್ವರಿಗೆ ಅಂತ, ಜಾನ್ವರಿ ಇಲ್ಲ ಏಪ್ರಿಲಿಗೆ ಕನ್ಸಿಡರ್ ಮಾಡಿದ್ರಿ ಅಂತ ಅಂದರೆ ಏನಾಗಿರಬೇಕು ಅಂದರೆ 30 ಇಯರ್ಸ್ ದಾಟಿರಬಾರ್ದು ಈ ಡೇಟಿಗೆ ಕೌಂಟ್ ಮಾಡಿದರೆ, ಸರಿನಾ? ನೆಕ್ಸ್ಟ್, ಕ್ಯಾಂಡಿಡೇಟ್ಸ್ ಮಸ್ಟ್ ಹ್ಯಾವ್ ಬೀನ್ ಬಾರ್ ನಾಟ್ ಲೇಟರ್ ದ್ಯಾನ್ 2001 ಆದಮೇಲೆ ಹುಟ್ಟಿರಬಾರ್ದು. ಅದೇ ರೀತಿ 92ಕ್ಕಿಂತ ಕಡಿಮೆ ಎಸ್ ಪಿ ಅಂದರೆ 91 ಆ ರೀತಿ ಹುಟ್ಟಿರಬಾರ್ದು. ಇದು ನಿಮಗೆ ಕಂಪ್ಲೀಟ್ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅವನು. ಸೊ ರಿಲ್ಯಾಕ್ಸೇಷನ್ ಇದೆ, ಡೋಂಟ್ ವರಿ. ಎಸ್ ಸಿ ಎಸ್ ಟಿ ಕ್ಯಾಟಗರಿ ಅವ್ರಿಗೆ 5 ವರ್ಷ ರಿಲ್ಯಾಕ್ಸೇಷನ್ ಇದೆ. ಅದೇ ರೀತಿ ಅದರ್ ಬ್ಯಾಕ್ವರ್ಡ್ ಒ ಬಿ ಸಿ ಅವ್ರಿಗೆ 3 ಇಯರ್ಸ್, ಅದರಲ್ಲೂ ಕೂಡ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಇರೋರಿಗೆ 15 ಇಯರ್ಸ್, 13 ಇಯರ್ಸ್, 10 ಇಯರ್ಸ್. ಅದೇ ರೀತಿ ಎಕ್ಸ್ ಸರ್ವಿಸ್ ಮ್ಯಾನು ಮತ್ತು ಶಾರ್ಟ್ ಸರ್ವಿಸ್ ಕಮಿಷನರ್ ಆಫೀಸರ್ಸ್ ಎಲ್ಲರಿಗೂ 5 ಇಯರ್ಸ್ ಇದೆ. ನೋಡಿ ಇದರಲ್ಲಿ ನಿಮಗೆ ಯಾವ ಒಂದು ಕೆಟಗರಿಗೆ ನೀವು ಬರ್ತೀರಾ, ಅದರಲ್ಲಿ ಎಷ್ಟು ಏಜ್ ರಿಲ್ಯಾಕ್ಸೇಷನ್ ಇದೆ ಅಂತ ನೋಡಿಬಿಟ್ಟು ಅಪ್ಲೈ ಮಾಡಿ. ಓಕೆ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿರಬೇಕು ಎಜುಕೇಷನಲ್ ಕ್ವಾಲಿಫಿಕೇಷನ್ ಅಂತ ಅಂದರೆ ಯಾವುದಾದ್ರೂ ಯೂನಿವರ್ಸಿಟಿ ಅಂದರೆ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಫ್ರಮ್ ಅ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಆಗಿರಬೇಕು. ಗ್ರ್ಯಾಜುಯೇಷನ್ ಎನಿ ಡಿಗ್ರಿ, ಓಕೆ ಎನಿ ಡಿಗ್ರಿ ಆಗಿರ್ಬೋದು. ಬಟ್ ಏನಾಗಿರಬೇಕು ನೀವು ಕ್ವಾಲಿಫೈಡ್ ಅಂತ ಅಂದರೆ 31/12/2022 ಒಳಗಡೆನೆ ನಿಮ್ಗೇನು ಬಂದಿರಬೇಕು ಅಂದರೆ ರಿಸಲ್ಟ್ ಡಿಕ್ಲೇರ್ ಆಗಿರಬೇಕು. ಅಂದರೆ ನೀವು ನಿಮ್ಮ ಡಿಗ್ರಿನ ಕಂಪ್ಲೀಟ್ ಮಾಡಿರಬೇಕು, ಸರಿನಾ? ಅದು ಅಟ್ ದ ಟೈಮ್ ಆಫ್ ವೆರಿಫಿಕೇಶನ್ ಅವ್ರು ನೋಡ್ತಾರೆ ಏನು ಅಂತಂದರೆ ನಿಮ್ಮ ರಿಸಲ್ಟ್ 31/12/2022 ಅಂದರೆ ಈ ಇಯರ್ 31ನೇ ತಾರೀಕು ಡಿಸೆಂಬರ್ ಒಳಗಡೆನೆ ನೀವು ಗ್ರ್ಯಾಜುಯೇಟ್ ಆಗಿರಬೇಕು. ಸೊ ಫೇಸ್ 1 ಪ್ರಿಲಿಮ್ಸ್ ಎಕ್ಸಾಮ್, ಹಾಗಾದರೆ ಪ್ರಿಲಿಮಿನರಿ ಎಕ್ಸಾಮಲ್ಲಿ ನಿಮಗೆ ಯಾವ ರೀತಿ ಇರುತ್ತೆ ಅಂದರೆ ಇಂಗ್ಲೀಷು, ಕ್ವಾಂಟಿಟೇಟಿವು, ರೀಸ್ನಿಂಗ್. ಕ್ಲಿಯರ್? 100 ಮಾರ್ಕ್ಸಿಗೆ ಇರುತ್ತೆ, ಟೋಟಲ್ 1 ಅವರ್ ಸೆಷನ್. 100 ಮಾರ್ಕ್ಸು, ಟೋಟಲ್ 1 ಅವರ್ ಸೆಷನ್ ಇರುತ್ತೆ. ಟೆಸ್ಟ್ ಪ್ರಿಲಿಮ್ಸ್, ಸರಿನಾ? ಮೇನ್ಸ್ ಎಕ್ಸಾಮ್ ನಿಮಗೆ, ಬಟ್ ಇಲ್ಲಿ ಸೆಕ್ಷನಲ್ ಕಟ್ ಆಫ್ ಇರಲ್ಲ, ನೋ ಸೆಕ್ಷನಲ್ ಕಟ್ ಆಫ್. ಓಕೆ, ನೋ ಸೆಕ್ಷನಲ್ ಕಟ್ ಆಫ್.
ಹಾಗಾಗಿ ಈಸಿಯಾಗಿ ನೀವು ಕ್ಲಿಯರ್ ಮಾಡ್ಬೋದು. ಫೇಸ್ ಟೂ ಮೇನ್ಸ್ ಎಕ್ಸಾಮಿನೇಷನ್ ಹೇಗಿರುತ್ತೆ ಅಂತ ಅಂದರೆ, ಮೇನ್ಸ್ ಎಕ್ಸಾಮಿನೇಷನ್ ವಿಲ್ ಬಿ ಕಂಡಕ್ಟೆಡ್ ಆನ್ಲೈನೇ ಇರುತ್ತೆ ಆ್ಯಂಡ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ. ಓಕೆನಾ, 200 ಮಾರ್ಕ್ಸಿಗೆ ನಿಮಗೆ ರೀಸ್ನಿಂಗ್ ಕಂಪ್ಯೂಟರ್ ಆಪ್ಟಿಟ್ಯೂಡ್ 40 ಕ್ವೆಶನ್ಸು, 50 ಮಾರ್ಕ್ಸು ಡೇಟಾ ಅನಾಲಿಸಿಸ್ ಆ್ಯಂಡ್ ಡಿ ಐ 50 ಮಾರ್ಕ್ಸಿಗಿದೆ. ಅದೇ ರೀತಿ ಜನರಲ್ ಎಕನಾಮಿ ಬ್ಯಾಂಕಿಂಗ್ ಅವೇರ್ನೆಸ್ ನಿಮಗೆ 60 ಮಾರ್ಕ್ಸಿಗಿದೆ. ಇಂಗ್ಲಿಷ್ ಲ್ಯಾಂಗ್ವೇಜ್ 40 ಮಾರ್ಕ್ಸಿಗಿದೆ. ಓಕೆನಾ, ಇಲ್ಲೂ ಕೂಡ ನೋ ಸೆಕ್ಷನಲ್ ಕಟ್ ಆಫ್ ಇರಲ್ಲ. ಟೋಟಲ್ ಮಾರ್ಕ್ಸ್ ನಿಮಗೆ 200, ನಂಬರ್ ಆಫ್ ಕ್ವೆಶನ್ಸ್ 155. ಮ್ಯಾಮ್ ಇಲ್ಲೇನು ಮ್ಯಾಮ್, 30 ಕ್ವೆಶನ್ಸ್ ಇದೆ, 50 ಮಾರ್ಕ್ಸ್ ಏನು ಕ್ವಾಲಿಟಿ ಆಫ್ ಕ್ವೆಶನ್ಸ್ ಇಲ್ಲಿ ಚೆನ್ನಾಗಿರುತ್ತೆ ಅಂದರೆ ಹೈ ಇರುತ್ತೆ ಲೋ ಅಂದರೆ ಕ್ವಾಲಿಟಿ ಆಫ್ ಕ್ವೆಶನ್ಸ್. ಇಲ್ಲಿ ನಿಮ್ಗೆ ಏನಾಯ್ತು, 30 ಕ್ವೆಶನ್ಸ್ ಇರುತ್ತೆ, ಅದೇ ರೀತಿ 30 ಮಾರ್ಕ್ಸಿಗೆ ಇರುತ್ತೆ. ಹೌದಾ, ಬಟ್ ಇಲ್ಲಿ 30 ಮಾರ್ಕ್ಸಿಗೆ 30 ಕ್ವೆಶನ್ಸಿಗೆ 50 ಮಾರ್ಕ್ಸ್ ಇದೆ ಅಂದರೆ ಕ್ವಾಲಿಟಿ ಆಫ್ ಕ್ವೆಶನ್ ಚೆನ್ನಾಗಿರುತ್ತೆ ಅಂತ. ಓಕೆ, ಟೋಟಲ್ 3 ಅವರ್ಸ್ ಸೆಷನ್, ಟೋಟಲ್ 3 ಅವರ್ಸ್ ಎಕ್ಸಾಮಿನೇಷನ್. ಹಾಗಾದ್ರೆ ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಟಿವ್ ಪೇಪರ್ ಅಂತ ಇದೆ ಇಂಗ್ಲಿಷ್ ಲ್ಯಾಂಗ್ವೇಜ್. ನಾನು ನಿಮಗೆ ಏನಕ್ಕೆ ಬಡ್ಕೊಂತ ಇದ್ದೆ ಅಂತ ಅಂದರೆ, ಬ್ಯಾಂಕ್ನವ್ರಿಗೆ ನಾನು ಕನ್ನಡದಲ್ಲಿ ತಂದು ಟೀಚ್ ಮಾಡಲ್ಲ ಅನ್ನೋ ರೀಸನ್ ಇದೆ. ಯಾಕೆ ಅಂದರೆ ನೀವು ರೀಸನಿಂಗು ಮತ್ತು ಆಪ್ಟಿಟ್ಯೂಡು ಜಿ ಕೆ ಇವೆಲ್ಲ ಇಂಗ್ಲೀಷಲ್ಲಿ ಅಂದರೆ ಕನ್ನಡದಲ್ಲಿ ಪಾಸ್ ಮಾಡ್ಕೊಂಡ್ಬಿಡ್ಬೋದು, ಬಟ್ ಈ ರೀತಿ ಸಪ್ರೇಟಾಗಿ ನಿಮಗೆ ಕೊಟ್ಟಾಗ ನೀವು ಮಸ್ಟ್ ಅಂಡ್ ಶುಡ್ ಇಂಗ್ಲೀಷ್ ಲ್ಯಾಂಗ್ವೇಜನ್ನು ಕ್ಲಿಯರ್ ಮಾಡಲೇಬೇಕು. ಸಿ, ಪರ್ಟಿಕ್ಯುಲರ್ ಆಗಿ ಇಟ್ಟಿದ್ದಾರೆ ಇಂಗ್ಲೀಷ್ ಲ್ಯಾಂಗ್ವೇಜ್, ಲೆಟರ್ ರೈಟಿಂಗ್ ಮತ್ತು ಎಸ್ಸೆ. ಮ್ಯಾಮ್ ಇದನ್ನು ನಾವು ಕುತ್ಕೊಂಡು ಬರಿಬೇಕಾ? ಇಲ್ಲ, ಟೈಪಿಂಗ್. ಓಕೆನಾ, ಟೈಪಿಂಗ್ ಇರುತ್ತೆ ನಿಮಗೆ. 2 ಕ್ವೆಶನ್ಸ್ನ ಕೊಡ್ತಾರೆ, ಲೆಟರ್ ರೈಟಿಂಗು ಮತ್ತು ಎಸ್ಸೆ. ಟಾಪಿಕ್ ಅವ್ರದ್ದೇ ಇರುತ್ತೆ, ಅದ್ರ ಮೇಲೆ ನೀವು ಬರಿಬೇಕು. 30 ಮಿನಿಟ್ಸ್ ಟೈಮ್ ಇರುತ್ತೆ ನಿಮ್ಮ ಹತ್ರ, 30 ನಿಮಿಷ ಟೈಮ್ ಇರುತ್ತೆ. ಓಕೆ, ಆನ್ಲೈನ್ ಎಕ್ಸಾಮಿನೇಷನ್ ಆಗಿರುತ್ತೆ. ಸೊ ಟೋಟಲ್ ನಿಮ್ಗೆ ಇಲ್ಲಿ 250 ಮಾರ್ಕ್ಸಿಗೆ ಫೇಸ್ 2 ಎಕ್ಸಾಮಿನೇಷನ್, 250 ಮಾರ್ಕ್ಸಿಗೆ ಫೇಸ್ 2. ಕ್ಲಿಯರ್? ಸೊ ಹಾಗಾಗಿ ಕಾನ್ಸಂಟ್ರೇಟ್ ಮಾಡಿ. ನೆಕ್ಸ್ಟ್, ದ ಬ್ಯಾಂಕ್ ಮೇ ಕಂಡಕ್ಟ್ ಸೈಕೋಮೆಟ್ರಿಕ್ ಟೆಸ್ಟ್ ಅಂತೆ. ಹಾಗಾದ್ರೆ ಇದು ಏನು ಅಂತ, ಈ ಒಂದು ಟೆಸ್ಟ್ ಅಂದ್ರೆ ಏನು ಅಂತ ಅಂದ್ರೆ, ಈ ಒಂದು ಟೆಸ್ಟ್ ಅಲ್ಲಿ ನಿಮ್ಮ ಬಿಹೇವಿಯರ್ ಹೇಗಿರುತ್ತೆ, ನಿಮ್ಮ ಎಮೋಷನ್ಸ್ ನ ನೀವು ಹೇಗೆ ಕಂಟ್ರೋಲ್ ಮಾಡ್ತೀರಾ, ಒಂದು ಸಿಚುವೇಶನ್ ಅವ್ರು ಕೊಟ್ಟರು ಅಂತ ಅಂದ್ರೆ ಆ ಸಿಚುವೇಶನ್ ನ ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಾ, ರೈಟ್ ಪಾತ್ ಅಲ್ಲಿ ಹೇಗೆ ತಗೊಂಡೋಗ್ತೀರಾ. ಅಂಡ್ ಅದೇ ರೀತಿ ನಿಮ್ಗೆ ಮೇ ಬಿ ಮ್ಯಾಥಮೆಟಿಕಲ್ ಟೆಸ್ಟ್ ಮಾಡ್ಬೋದು, ರೀಸನಿಂಗ್ ಟೆಸ್ಟ್ ಮಾಡ್ಬೋದು. ಕಂಪ್ಲೀಟ್ ಆಗಿ ಈ ಒಂದು ಪೋಸ್ಟಿಗೆ ನೀವು ಎಲಿಜಿಬಲ್ ಇದ್ದೀರಾ ಇಲ್ಲ ಅಂತ ಅಂದು ಈ ಒಂದು ಟೆಸ್ಟ್ ಅನ್ನ ಅವ್ರು ಮಾಡ್ತಾರೆ. ಇಲ್ಲಿ ಯಾವುದೇ ರೀತಿ ನಿಮ್ಗೆ ಅಂದ್ರೆ ಮ್ಯಾಮ್ ಸಪ್ರೇಟ್ ಬರೀತಾರ ಇಲ್ಲ, ಅವರು ಪರ್ಸನ್ ವೈಸ್ ಟೆಸ್ಟ್ ಮಾಡ್ತಾರೆ. ಅಂದ್ರೆ ನಿಮ್ಮ ಮೆಂಟಲ್ ಸ್ಟೆಬಿಲಿಟಿ ಹೇಗಿದೆ, ಹೇಗೆ ನೀವು ಮ್ಯಾನೇಜ್ ಮಾಡ್ತೀರಾ ಅನ್ನೋದನ್ನ ಈ ಒಂದು ಟೆಸ್ಟ್ ಅಲ್ಲಿ ಅವರು ಚೆಕ್ ಮಾಡ್ತಾರೆ. ಓಕೆ, ಅದ್ ಆದ್ಮೇಲೆ ನೀವು ಫೇಸ್ 3ಗೆ ಎಂಟ್ರಿ ಕೊಡ್ತೀರಾ, ಅಂದ್ರೆ ಇಂಟರ್ವ್ಯೂ. ಓಕೆ, ಇಂಟರ್ವ್ಯೂನಲ್ಲಿ ಹೇಗಿರುತ್ತೆ ಅಂತ ಅಂದ್ರೆ, ಸ್ಟ್ರಕ್ಚರ್ ಹೇಗಿರುತ್ತೆ ಅಂದ್ರೆ, ಗ್ರೂಪ್ ಡಿಸ್ಕಷನ್ ಇರುತ್ತೆ, GD. ಓಕೆ, ಅದು 20 ಮಾರ್ಕ್ಸಿಗೆ ಇರುತ್ತೆ ಆ್ಯಂಡ್ ಇಂಟರ್ವ್ಯೂ 30 ಮಾರ್ಕ್ಸ್. ಟೋಟಲ್ ನಿಮಗೆ 50 ಮಾರ್ಕ್ಸಿಗೆ ಇರುತ್ತೆ. ಓಕೆ, ಟೋಟಲ್ 50 ಮಾರ್ಕ್ಸಿಗೆ ಇರುತ್ತೆ. ಫೇಸ್ 1 ಕ್ಲಿಯರ್ ಆಯಿತು ಅಂದರೆ ಫೇಸ್ 2, ಫೇಸ್ 2 ಕ್ಲಿಯರ್ ಆಯಿತು ಅಂದರೆ ಫೇಸ್ 3. ಸೊ ನಿಮಗೆ ಶಾರ್ಟ್ ಲಿಸ್ಟ್ ಹೇಗೆ ಮಾಡ್ತಾರೆ ಅಂತ ಅಂದರೆ, ಬೋತ್ ಫೇಸ್ 2 ಆ್ಯಂಡ್ ಫೇಸ್ 3 ಮಾರ್ಕ್ಸನ್ನು ಅವರು ತಗೋತಾರೆ, ತಗೊಂಡ್ಬಿಟ್ಟು ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಇಲ್ಲಿ ನಾರ್ಮಲೈಸ್ಡ್ ಮಾಡ್ಕೋತಾರೆ ಮಾರ್ಕ್ಸನ್ನು. ಹೇಗೆ, ಟೋಟಲ್ ನಿಮಗೆ 250 ಮಾರ್ಕ್ಸಿಗಿತ್ತಲ್ವಾ ಮೇನ್ಸ್ ಎಕ್ಸಾಮು, ಅದನ್ನು 75ಗೆ ನಾರ್ಮಲೈಸ್ಡ್ ಮಾರ್ಕ್ಸನ್ನು ಮಾಡ್ಕೋತಾರೆ. ಕ್ಲಿಯರ್? ಗ್ರೂಪ್ ಡಿಸ್ಕಷನ್ ನಿಮಗೆ 50 ಮಾರ್ಕ್ಸಿಗಿತ್ತು, ಅದನ್ನು 25 ಮಾರ್ಕ್ಸಿಗೆ ನಾರ್ಮಲೈಸ್ಡ್ ಮಾಡ್ಕೋತಾರೆ. ಟೋಟಲ್ 100 ಮಾರ್ಕ್ಸಿಗೆ ನಾರ್ಮಲೈಸ್ಡ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಸ್ಕೋರನ್ನು ಬಿಡ್ತಾರೆ. ಲೈಕ್ 54 ನೀವು ಎಷ್ಟು ಸ್ಕೋರ್ ಮಾಡಿರ್ತೀರಾ, 75, ಈ ರೀತಿ ಅವರು ಕಟ್ ಆಫ್ನ ಬಿಡ್ತಾರೆ. ಏ, ನಾನು ಚೆನ್ನಾಗಿ ಮಾಡಿದ್ನಲ್ಲ, ನಾನು 150 ಬಂದಿತ್ತಲ್ಲ, ಇಲ್ಲೇನು 50 ಮಾರ್ಕ್ಸಿಗೆ ಬಂದಿದೆ ಅಂತ ಕನ್ಫ್ಯೂಷನ್ ಮಾಡ್ಕೊಳ್ಳೋರು ಕೂಡ ಇರ್ತೀರಾ. ಸೊ ನಾರ್ಮಲೈಸ್ಡ್ ಮಾಡ್ಕೊಂಡು ಆದಮೇಲೆ ಅವ್ರು ನಿಮಗೆ ಮಾರ್ಕ್ಸನ್ನು ಬಿಡ್ತಾರೆ. ಓಕೆ, ಇಲ್ಲಿ ನಿಮ್ಗೆ ಕಟ್ ಆಫ್ ಕ್ಲಿಯರ್ ಮಾಡಿದ್ರಿ ಅಂದರೆ ಈ ಒಂದು ಪೋಸ್ಟ್ಗೆ ಎಲಿಜಿಬಲ್ ಇದ್ದೀರಾ ಅಂತ. ಸರಿನಾ, ಐ ಹೋಪ್ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತ ಅಂದರೆ ಟೆಲಿಗ್ರಾಮಲ್ಲಿ ಅಶ್ವಿನಿಯಂ ಅಂತ ಸರ್ಚ್ ಮಾಡಿ ಜಾಯ್ನ್ ಆಗಿ ಅಲ್ಲಿ ಡಿಸ್ಕಷನ್ ಗ್ರೂಪಲ್ಲಿ ಟೆಕ್ಸ್ಟ್ ಮಾಡಿ ನಿಮ್ಗೆ ಏನಾದರೂ ಡೌಟ್ ಇತ್ತು, ಮ್ಯಾಮ್ ಈ ಒಂದು ಕೆಟಗರಿನಲ್ಲಿ ಬರ್ತೀನಿ ಹೇಗೆ ಅಂತ,
ನಾನು ರಿಪ್ಲೈ ಮಾಡ್ತೀನಿ ಅಥವಾ ಅದರ್ ಫ್ರೆಂಡ್ಸ್ ಕೂಡ ನಿಮಗೆ ರಿಪ್ಲೈ ಮಾಡ್ತಾರೆ. ಓಕೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್ ಬಾಯ್.